ಸರಿ ಸರಿ ಶಾಸ್ತ್ರಗಳಿಗೆ ಸಮಾಜದ ಊರಿನ ಎಲ್ಲ ಬಂಧುಗಳೇ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಯುವಕರ ಬಳಗದ ಗೆಳೆಯರ ಸಂಘದ ವತಿಯಿಂದ ಇದೇ ಊರಿನ ಸಬ್ಬೇನಹಳ್ಳಿ ಗ್ರಾಮದ ಆಗಿರತಕ್ಕಂತ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷರ ಆಗಿರತಕ್ಕಂತ ಎಸ್ಆರ್ ಊರಿಗೆ ಶತಗತ ಸುಮಾರು 3-4 ತಿಂಗಳುಗಳಿಂದ ಶತಗತ ಪ್ರಯತ್ನ ಮಾಡಿ ಈ ಊರಿಗೆ ಬಸ್ ಬಿಡಲೇಬೇಕು ಬಸ್ ಸೌಕರ್ಯ ಆಗಲೇಬೇಕು ಅಂತ ಹೇಳಿ ಎಲ್ಲಾ ಕಚೇರಿ ಇಲಾಖೆಗೆ ಅವರು ಅಲದಾಡಿ ಇವತ್ತು ಆ ಶ್ರಮವನ್ನ ತಂದಿದ್ದಾರೆ ಇವತ್ತು ಈ ಊರಿನ ಗ್ರಾಮಸ್ಥರ ಪರವಾಗಿ ಗೆಳೆಯರ ಬಳಗದ ಪರವಾಗಿ ಅವರಿಗೆ ಉನಾರ ಹಾಗೂ ಶಾಲ ಹಾಕದ್ರ ಮುಖಾಂತರ ಸನ್ಮಾನವನ್ನು ಮಾಡಿ ಗೌರವಿಸ್ತಾ ಇದ್ದೀವಿ ಅದರ ಜೊತೆಗೆ ನಾವೆಲ್ಲರೂ ಸಹಕಾರ ಕೊಟ್ಟರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಸಹಕಾರಕ್ಕೆ ಬೆಂಬಲಿಸ್ತಾರೆ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಕೇರ್ ಪಕ್ಷ ಶ್ರೀನಿವಾಸ ಸ್ವಾಮಿ ಇವತ್ತಿನ ಈ ವ್ಯವಸ್ಥೆನಲ್ಲಿ ಸಬ್ಬೇನಹಳ್ಳಿ ಗ್ರಾಮಕ್ಕೆ ಬಸ್ ಅನ್ನ ತರ್ಲಿಕ್ಕೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ ಮನಸ್ಸು ಮಾಡಿದ್ದೆ ಇವತ್ತಿನ ರಾಜಕಾರಣಿಗಳು ಕಳೆದ ಬಾರಿ 40 ವರ್ಷದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಾರಂತ ರಾಜಕಾರಣಿಗಳು ಇವತ್ತು ಯಾವತ್ತೋ ಮಾಡಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಗೆ ಅವರು ಯಾರು ಈ ಸಬ್ಬೇನಹಳ್ಳಿ ಗ್ರಾಮದ ಕಡೆ ಮುಖ ಮಾಡಲಿಲ್ಲ ಸಬ್ಬೇನಹಳ್ಳಿ ಜನರ ಕಷ್ಟವನ್ನು ಕೇಳಲಿಲ್ಲ ಎಲೆಕ್ಷನ್ ಮೂಮೆಂಟಲ್ಲಿ ಬರ್ತಾರೆ ಹಣವನ್ನು ಅಂತಾರೆ ಎಂಡವನ್ನು ಅಂತಾರೆ ಹೋಗ್ತಾರೆ ನಾವು ಈಗ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ಆಗಲ್ಲ ಒಬ್ಬರನ್ನು ಕೇಳಿದ್ರೆ ಸೋತೀವಿ ಅಂತಾರೆ ಇನ್ನೊಬ್ಬರನ್ನು ಕೇಳಿದ್ರೆ ಬರ್ತೀವಿ ಬಿಡೋಣ ಮುಂದಿನ ಟೈಮ್ ಇತ್ತು 5 ವರ್ಷ ಅಂತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಊರನ್ನು ನಾವೇ ಕಟ್ಟಬೇಕು ಬಟ್ ನಮ್ಮ ಗ್ರಾಮವನ್ನು ಕಟ್ಕೊಂಡ್ರೆ ರಾಜ್ಯವನ್ನು ಕಟ್ಬೋದು ಅನ್ನೋದನ್ನು ಇವತ್ತು ಕೆ ಆರ್ ಎಸ್ ಪಕ್ಷ ಯಾವುದೇ ಅಧಿಕಾರದಲ್ಲಿ ಇಲ್ಲದಿದ್ರು ಸಹ ಸಾಬೀತುಪಡಿಸಿ ತೋರಿಸಿದೆ ನೀವು ಇನ್ನೂ ಹೆಚ್ಚಿನದಾಗಿ ಇನ್ನೂ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟಿದ್ದೆ ಆದರೆ ಸಮೃದ್ಧ ಹಳ್ಳಿ ಮಾಡೋದ್ರಲ್ಲಿ ಸಮೃದ್ಧ ಚಿಕ್ಕನಾಗಿನಹಳ್ಳಿ ತಾಲೂಕು ಇರ್ಬೋದು ಸಮೃದ್ಧವಾದ ಕರ್ನಾಟಕ ಕಟ್ಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಮೊದಲನೇದಾಗಿ ಯುವಕರು ಒಂದಾಗಬೇಕು ನಮ್ಮ ಹಕ್ಕುಗಳನ್ನ ನಾವು ಕೇಳಿ ಪಡ್ಕೋಬೇಕು ಅನ್ನೋದನ್ನು ಇವತ್ತು ಕೆ ಆರ್ ಎಸ್ ಪಕ್ಷದ ಮುಖಾಂತರ ಇಡೀ ರಾಜ್ಯಕ್ಕೆ ಇವತ್ತು ಮಾದರಿಯಾಗಿ ತೋರಿಸಿದ್ದೀವಿ ಇದು ಪ್ರತಿಯೊಬ್ಬರಲ್ಲಿ ಹುಟ್ಟಬೇಕು ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಕೆ ಆರ್ ಎಸ್ ಪಕ್ಷದ ಸೈನಿಕನು ಹುಟ್ಟಬೇಕು ಇವತ್ತು ಕೆ ಆರ್ ಎಸ್ ಪಕ್ಷ ಟಿ ಶರ್ಟ್ ಹಾಕೊಂಡವ್ರ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ನೀವು ನೋಡಿದ್ದೀರಾ ಲೈವ್ ಅಲ್ಲಿ ನೋಡಿದಿರಾ ಕಂಡಿದ್ದೀರಾ ಅದನ್ನ ನೀವು ನೀವೇ ಆಗಿ ಇವತ್ತು ಯಾರು ಯಾರು ಗುಲಾಮರಲ್ಲ ಇದು ರಾಜಪ್ರಭುತ್ವ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಅಲ್ಲ ಖಂಡಿತವಾಗೂ ತಮ್ಮನ್ನ ಯಾವತ್ತು ನಾವು ನಮ್ಮ ಹಕ್ಕನ್ನ ಕೇಳ್ತೀವಿ ಅಲ್ಲಿವರೆಗೂ ಆಗಲ್ಲ ಉದಾಹರಣೆ ಇವತ್ತು ನಮಗೆ ಬಸ್ಸನ್ನ ಸೌಲಭ್ಯವನ್ನು ಒದಗಿಸಿಕೊಟ್ಟ ಎಲ್ಲ ಅಧಿಕಾರಿಗಳು ಈ ವೇದಿಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ಸೂಪರ್ ಬಿಡ್ಲಾ.